ಕೆ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾವಿ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿದ ಶ್ರೀಕೃಷ್ಣ ಪಾರ್ಯಾತ ರಂಗಪ್ರಯೋಗ ವಾಚನ ಮಾಡ್ತಾ ಇದ್ದೀನಿ. ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕಾಗಿ ಸತ್ಯಭಾಮ ತನ್ನ ಅಂತಃಪುರದಲ್ಲಿರ್ತಕ್ಕಂಥ ದೂತಿಕಾಸ್ತ್ರೀಯರನ್ನು ಕರೆದುಕೊಂಡು ಅವಳು ಈಗಾಗಲೇ ಪರಮಾತ್ಮನ ಮಂದಿರಕ್ಕೆ ಬಂದಿದ್ದಾಳೆ. ಪರಮಾತ್ಮ ರುಕ್ಮಿಣಿ ತಾಯಿ ಕೂಡಿ ಪಗಡೆ ಆಡುವಂಥ ಒಂದು ಸನ್ನಿವೇಶವನ್ನು ಕಂಡು ಅವರಿಗಾದರೂ ಕೂಡ ಪಗಡೆ ಆಟದ ಕುರಿತು ತಿಳಿಯಬೇಕು ಅನ್ನುವಂಥ ಅಪೇಕ್ಷೆಯಿಂದ ಅವರು ಬಂದಾಗ ಸಹಜವಾಗಿ ರುಕ್ಮಿಣಿ ಹಾಗೂ ಸತ್ಯಭಾಮೆಯರಲ್ಲಿ ಒಂದು ಸವತಿ ಮತ್ಸರದ ಮಾತುಗಳು ಅಲ್ಲಿ ಆಗ್ತಾರೋದನ್ನು ಕೇಳ್ತಾರೆ ಪರಮಾತ್ಮ ಸಾಕ್ಷಿಯಾಗಿ. ಪರಮಾತ್ಮ ದಯಾಗನ ನನ್ನ ಕೂಡ ಪ್ರೀತಿಯಿಂದ ಒಂದೇ ಒಂದು ಮಾತಾಡ್ರಿ. ಹಾಂ ಹಾಂ, ಸತ್ಯಭಾಮೆ ಕೂಡ ನೀವು ಮಾತಾಡಬೇಡ್ರಿ ಸ್ವಾಮಿ, ಆಕೆ ಈ ಕಡೆ ಹೊಳೆ ಸಹಿತ ನೋಡಬೇಡ್ರಿ. ಆಯಿತು ರುಕ್ಮಿಣಿ, ನೀನು ಹೇಳ್ದಾಗಿ ಕೇಳ್ತೇನೆ ನೋಡು. ನಾ ಹಾಗೇನಾದರೂ ಆದರೆ ನಾನು ಬಳೆ ತೋರಿಸ್ತೀನಿ ನೋಡಿ, ಈಗ ನಿನ್ನ ಹಾಗೆ ಬಿಡೋದಿಲ್ಲ. ಹಾಂ ಹಾಂ, ಏನೇ ಆಗಲಿ ನಾನು ಬಿಡೋದಿಲ್ಲ. ಏನಿದು ಹೆಂಡತಿಯರು ಇಬ್ಬರು ಪರಸ್ಪರ ಕದನ ಕರೆದುಬಿಟ್ರಲ್ಲ. ಹಾಂ ಸತ್ಯಭಾಮ ಏನಂತಾಳೆ, ದೂತೇ ಪರಮಾತ್ಮರು ನಾನು ಪ್ರೀತಿಯಿಂದ ಮಾತಾಡಿಸಿದರೂ ಮಾತಾಡಲಿಲ್ಲಮ್ಮ, ಈ ನನ್ನ ಸೌತಿ ಸುಮ್ಮನೆ ಹೆಂಗೆ ಕೂತಾಳ ನೋಡು. ಯವ್ವಾ, ಈ ಮೊದಲೇ ಚರ್ಮದ ಬುದ್ಧಿಕ್ಕಿಂತ ಮೊದಲೇ ಹೇಳಿದ್ದೀನಿ ನನಗೆ. ಹೌದಮ್ಮ, ಅದಕ್ಕಂತಲೇ ಪರಮಾತ್ಮ ನನ್ನ ಸೌತಿ ಹೇಳಿದಂಗೆ ಕೇಳ್ತಾ ಇದ್ದಾರೆ. ಅಲ್ಲ ಪರಮಾತ್ಮ ಇವಳಿಗಷ್ಟೇ ಬೇಕೇನು, ಮತ್ತು ನನಗೂ ಪರಮಾತ್ಮ ಬೇಕೋ ಬೇಡೋ? ಅಲ್ಲಮ್ಮ ಇಬ್ಬರಿಗೂ ಬೇಕಲ್ಲ. ಅಲ್ಲ ನಿನಗೆ ಹೇಗಾತ ಪತಿಯನ್ನು ಹಾಗೆ ಅವರಿಗೂ ಕೂಡ ಪತಿ ಅದರ ಇಬ್ಬರಿಗೂ ಬೇಕೇ ಬೇಕು. ಹಾಗಾದ್ರೆ ಏನು ಮಾಡಬೇಕಮ್ಮ? ಏನು ಪ್ರೀತಿಯಿಂದ ಭಕ್ತಿಯಿಂದ ಕೆಲಸ ಹೆಂಗೆ ಆಗ್ತವೆ ನೋಡು, ನಾವು ರೋಷದಿಂದ ಮಾಡಿದ್ರೆ ಆಗೋದಿಲ್ಲಮ್ಮ, ಪ್ರೀತಿಯಿಂದ ಮಾತಾಡಿಸು. ಹಾಗಾದರೆ ಪರಮಾತ್ಮನ ಮಾತಾಡಿಸೋನಮ್ಮ. ಸ್ವಾಮಿ ಪರಮಾತ್ಮ ರಂಗಯ್ಯ ರಂಗ ನೋಡು, ರಂಗಯ್ಯ ರಂಗ ನೋಡು, ನೋಡೋ ಮಾತಾಡೋ, ನೋಡೋ ಮಾತಾಡೋ, ನೋಡೋ ಮಾತಾಡೋ ಎನ್ನ ನಮ್ಮೆ ನೀನು ನೋಡೋ, ರಂಗಯ್ಯ ಎನ್ನ ನೋಡೋ, ನೋಡೋ ಮಾತಾಡೋ ಮಾತಾಡೋ ದಯಾವಿಡೋ, ಮಾತಾಡಿ ನನ್ನ ಮಂದಿರಕ್ಕೆ ನೀ ಬಾರು ನೋಡೋ, ರಂಗಯ್ಯ ರಂಗ ನೋಡು. ಪರಮಾತ್ಮ ನನ್ನ ಕಡೆ ಅಂಥದ್ದು ಏನು ತಪ್ಪಾಗಿದೆ ಸ್ವಾಮಿ? ದಯಾಗಣ ನಿನ್ನನ್ನೇ ನಂಬಿ ಬಂದಿದ್ದೀನಿ, ಅಂಥದ್ದು ನಾ ಏನು ಮಾಡೀನಿ ಹೇಳಿರಿ? ಯಾಕೆ ನನ್ನ ಕೂಡ ನೀವು ಮಾತಾಡ್ತಾ ಇಲ್ಲರಿ? ಇಷ್ಟೇ ಯಾಕೆ ಬಿಗಿ ಹಿಡಿದು ಕುಂತೀರಿ ಸ್ವಾಮಿ? ಹೌದಲ್ಲ ಮಧುತೆ, ಹೌದಯ್ಯವ್ವ, ನಮ್ಮಪ್ಪ ಎಷ್ಟು ಬಿಗಿಲಿ ಕೂತಾನೆ ನೋಡು. ಅಪ್ಪ ಪರಮಾತ್ಮ ನಮ್ಮ ತಾಯಿ ಎಷ್ಟು ಹಲಬತ್ತದಾಳ, ಒಂದಿಷ್ಟ ಆದರೂ ಕರುಣ ಇಲ್ಲ ಏನಪ್ಪ ನಿನಗೆ? ಹ್ಞೂ ಹ್ಞೂ, ಅದು ಕುಣಿ. ಆಯಿತು ಸ್ವಾಮಿ, ಮಾತಾಡಬೇಡ ನೀವು. ಹಾಂ ಹಾಂ, ಏನು ಭಗವಂತ ನನ್ನ ಸಮತಿ ಮಾತು ಕಿವಳ ಹಾಕೋಬೇಡ್ರಿ. ದೇವ ಒಂದೇ ಒಂದು ಮಾತು ಮಾತಾಡ್ರಿ, ನಾನು ಅಲ್ಲಿಂದ ಇಲ್ಲಿಯವರಿಗೆ ಬಂದಿದ್ದೇನೆ, ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನಗೆ ಪ್ರೀತಿಯಿಂದ ಮಾತಾಡ್ರಿ. ಹಾಂ ಹಾಂ, ನೋಡು ರುಕ್ಮಿಣಿ, ರುಕ್ಮಿಣಿ ಬಹಳ ಪ್ರಯಾಸ ಪಟ್ಟುಕೊಂಡು ಸತ್ಯಭಾಮ ತನ್ನ ಮಂದಿರದೊಳಗೆ ಇದ್ದಂಥ ದೂತಿಕಾಸ್ತ್ರೀಯರನ್ನು ಕರೆದುಕೊಂಡು ನಾನಿರ್ತಕ್ಕಂಥ ಈ ಮಂದಿರಕ್ಕೆ ಬಂದ, ನನ್ನನ್ನು ಒಲಿಸಲಿಕ್ಕೆ ಎಷ್ಟೋ ಯುಕ್ತ ಪ್ರಯುಕ್ತಗಳನ್ನು ಕೈಕೊಂಡು ಅವಳು ಭಾಳ ಹಲಪ್ತಾ ಇದ್ದಾಳೆ. ನೀನು ನನಗೆ ಹೇಗೆ ಧರ್ಮಪತ್ನಿಯು, ಅವಳಾದರೂ ಕೂಡ ನನಗೆ ಧರ್ಮಪತಿ ಇದ್ದಾಳೆ. ಅದಕ್ಕೆ ನಾನು ಅವಳು ಕೂಡ ಒಂದೆರಡು ಮಾತು ಮಾತಾಡಬಿಡ್ತೀನಿ, ನೀನು ನಿನ್ನ ಮಂದಿರದೊಳಗೆ ನಡೆ. ಹಾಗಾದರೆ ಸ್ವಾಮಿ ಹೋಗಿ ಬೇಗನೆ ಬರಬೇಕು. ಆಗಲಿ ರುಕ್ಮಿಣಿ, ನೀನು ಹೇಳಿದ ಹಾಗೆ ಕೇಳ್ತೀನಿ, ನಾನು ಸತ್ಯಭಾಮನ ಹತ್ರ ಹೋಗಿ ಒಂದೆರಡು ಮಾತು ಮಾತಾಡಿ ಬರ್ತೀನಿ, ನೀನು ಮಂದಿರದೊಳಗೆ ಹೋಗು. ಹಾಂ ಅಯ್ಯವ್ವ ಹೇಳವ್ವ, ಇನ್ನು ಅಪ್ಪಾರು ಸತ್ಯಭಾಮ ತಾಯಿ ಹಿಡಿ ಮಾತಾಡ್ತಾ ಇದ್ದಾರೆ. ಸತ್ಯಭಾಮ ನಿನ್ನನ್ನು ಕಂದ ಅಕ್ಷಣ ನನಗಾದರೂ ಬಹಳ ಆನಂದ ಆಯಿತು. ಬಾ ಬಾರೆ ಭಾಮಾಮಣಿ, ಬಾರೆ ಬಾರೆ ಭಾಮಾಮಣಿ, ಬಾರೆ ಬಾರೆ ಭಾಮಾಮಣಿ, ಬಾರೆ ಬಾರೆ ಭಾಮಾಮಣಿ. ಬಾ ಬಾರೆ ಭಾಗ್ಯ ಸ್ತ್ರೀಯೇ, ಬಾರೆ ಬಾರೆ ಭಾಗ್ಯ ಸ್ತ್ರೀಯೇ, ಬಾರೆ ಬಾರೆ ಭಾಗ್ಯ ಸ್ತ್ರೀಯೇ, ಬಾರೆ ಬಾರೆ ಭಾಗ್ಯ ಸ್ತ್ರೀಯೇ.
ಮಮ ಪ್ರಿಯ ಸಖಿ ನಿನಗಾರು ಸರಿಯೇ ಭಮ ಮಮ ಪ್ರಿಯ ಸಖಿ ನಿನಗಾರು ಸರಿಯೇ ಭಮ ಮಮ ಪ್ರಿಯ ಸಖಿ ನಿನಗಾರು ಸರಿಯೇ ಭಮ ಮಮ ಪ್ರಿಯ ಸಖಿ ನಿನಗಾರು ಸರಿ ಬಾರೆ ಬಾರೆ ಭಮ ಮಣಿ ಈ ಬಾರೆ ಬಾರೆ ಭಾಗ್ಯಶ್ರೀಯೇ 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 ಸತ್ಯಭಾಮ ಎತ್ತಲಿಂದ ಬಂದಿ ಏನು ಸಮಾಚಾರ ತಂದಿ ಎಲ್ಲಿಂದ ಬಂದಿ ಏನು ಸಮಾಚಾರ ಭಗವಂತ ನಿನ್ನನ್ನು ಅಪೇಕ್ಷೆ ಮಾಡಿ ನಿನ್ನನ್ನು ನೆನೆಸುತ್ತಾ ನಿನ್ನ ಸ್ಮರಣೆ ಮಾಡ್ತಾ ನಾನು ಬಂದೆ ಸ್ವಾಮಿ ಯಾವಾಗಲೂ ಸಮಾಧಾನದಿಂದ ಇರಬೇಕು ಆಗಲೇ ಮನಸ್ಸಿಗೆ ಶಾಂತಿ ಇರ್ತದೆ ಅರಿವು ಮೂಡ್ತದೆ ಈಗ ನನ್ನ ಬೆಟ್ಟಿ ಅಂತ ನಿನಗೆ ಆಯ್ತಲ್ಲ ಭಾಮ ಹಾಗೆ ನಿನಗೆ ಬಂದಂಥ ಒಂದು ತ್ರಾಸಾದರೂ ಕೂಡ ಕಡಿಮೆ ಆಗಿರಬೇಕಲ್ಲ ಸ್ವಾಮಿ ನಿಮ್ಮನ್ನು ಕಂಡ ಅಕ್ಷಣ ನನಗೆ ಏನಾಗಿದ್ರಿ ಏನಾಗಿದೆ ಸ್ವಭಾಮ ಚಂದವಾಗಿ ಹೇಳು ಹಾಂ ಕೇಳ್ರಿ ಸ್ವಾಮಿ ಸ್ವಾಮಿ ಅಂಗಕ್ಕೆ ಬೆಳದಿಂಗಳು ಏನಾಗಿದೆ ಬಿಸಿಲಾಯಿತೋ ಪ್ರಭು ಮಂದಹಾಸ ಗೋವಿಂದ ಮಂದಿರಕ್ಕೆ ಬಾ ನಾಥ ಮಂದಿರಕ್ಕೆ ಬಾ ಆ ಸ್ವಾಮಿ ಶೀತಲವಾದ ಕಿರಣಗಳಿಂದ ಕೂಡಿದಂಥ ಚಂದ್ರನ ಬೆಳದಿಂಗಳು ಎಲ್ಲರಿಗೂ ಮನಕ್ಕೆ ಸಂತೋಷವನ್ನು ಕೊಡುತ್ತದೆ ಆದರೆ ನನಗೆ ಅದು ಹಿತವನ್ನು ತಂಪನ್ನು ಕೊಡುವುದರ ಬದಲು ಸೂರ್ಯನ ಪ್ರಕರ್ಣವಾದಂಥ ಕಿರಣಗಳಂತೆ ನನ್ನ ಅಂಗವನ್ನು ಸುಡುತ್ತಲಿದೆ ಸ್ವಾಮಿ ಯಾಕೆ ಬಾಮ ಹೀಗಾಗಲಿಕ್ಕೆ ಏನು ಕಾರಣ ಸ್ವಾಮಿ ಏನು ಕಾರಣ ಕೇಳ್ತೀರಿ ಹೇಳು ಬಾಮ ನಿನಗೆ ಏನಾಗಿದೆ ಅದನ್ನು ಹೇಳು ನಾನು ಅದನ್ನು ನಿನಗೆ ಕಡಿಮೆ ಮಾಡ್ತೀನಿ ನನ್ನನ್ನೇ ನಂಬಿ ಬಂದಿದೆಯಲ್ಲ ಹೌದು ಸ್ವಾಮಿ ನಿನ್ನನ್ನೇ ನಂಬಿರುವೆ ನೀ ಎನ್ನ ಸಲುಹಯ್ಯ ಎನ್ನ ಗುಣದೋಷಗಳನ್ನು ಎನಿಸಬೇಡ ಸ್ವಾಮಿ ಮಾತೆ ಶಿಶುವನ್ನು ಕಂಡು ಮನ್ನಿಸುವ ತರನಂತೆ ಸ್ಫೂರ್ತಿಯನ್ನು ಕೊಟ್ಟು ಕಾಪಾಡು ಹರಿ ಕಾಪಾಡು ಹರಿ ಭಾಮ ಏನಾಗಿದೆ ಸ್ವಾಮಿ ನೀವು ನನ್ನ ಮಂದಿರದಲ್ಲಿ ಇಲ್ಲದಕ್ಕಾಗಿ ನನಗೆ ಇಷ್ಟೆಲ್ಲ ತ್ರಾಸಾಗಿದೆ ನೋಡ್ರಿ ನೋಡ್ರಿ ನಿಮ್ಮನ್ನೇ ನಂಬಿ ಬಂದಿದ್ದೀನಿ ನಿಮ್ಮ ಧ್ಯಾನ ಮಾಡ್ತಾ ಅಲ್ಲಿಂದ ಇಲ್ಲಿಗೆ ಬಂದೀನಿ ಅದೆಲ್ಲ ಬರೋಬ್ಬರಿ ಐತೆ ನೀನು ಹೇಳೋದು ಈಗ ನನ್ನ ಬೆಟ್ಟಿ ಅಂತೂ ನಿನಗೆ ಆಗ್ಯದಲ್ಲ ಹೌದು ಸ್ವಾಮಿ ತಮ್ಮ ಬೆಟ್ಟಿ ಆಗಿದೆ ಮತ್ತು ಬೆಟ್ಟಿ ಆದಮೇಲೆ ಏನಾದರೂ ಒಂದು ಆಗಿರಬೇಕಲ್ಲ ಆಗಿದೆ ಸ್ವಾಮಿ ಏನಾಗಿದೆ ಆನಂದ ಆಗಿದೆ ಹಾಗಾದರೆ ಭಾಮ ಲೋಕದಲ್ಲಿ ಆನಂದವಾದ ಮೇಲೆ ಬೇರೆ ಏನೂ ಇಲ್ಲ ಆನಂದವೇ ಪರಮಾನಂದ ಅದುವೇ ಪರತರ ಆನಂದ ಏನು ನಿನಗೆ ಆನಂದ ಆಗ್ಯದ ನೋಡು ಅದುವೇ ಜಗದ ಆನಂದ ಅಂದಮೇಲೆ ನೀನು ಇದೇ ಒಂದು ಆನಂದದಲ್ಲಿ ನಿನ್ನ ಮಂದಿರಕ್ಕೆ ಹೋಗಿಬಾಮ ನಾನು ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಗಳಿಗೆ ಹೋಗಬೇಕಾಗ್ಯದ ಅಲ್ಲಿಯವರೆಗೆ ನೀನು ನಿನ್ನ ಮಂದಿರಕ್ಕೆ ಹೋಗು ಸ್ವಾಮಿ ಏನು ಮಾತಾಡ್ತೀರಿ ನೀನು ನಾನು ಒಬ್ಬಳೇ ನನ್ನ ಮಂದಿರಕ್ಕೆ ಹೋಗಕ್ಕೆ ಬಂದಿಲ್ಲರಿ ಮತ್ತು ಏನು ಮಾಡಲಿಕ್ಕೆ ಬಂದಿದ್ದಿ ನಿಮ್ಮನ್ನು ನನ್ನ ಮಂದಿರಕ್ಕೆ ಕರ್ಕೊಂಡು ಹೋಗಲಕ್ಕೆ ಬಂದೇನು ರೀ ಹಾಂ ಹಾಂ ಭಾಮ ಸತ್ಯಭಾಮ ನಿನ್ನ ಮಾತು ಕರೆಯದ ಯಾಕೆ ನಾನಾಗೇ ನಿನ್ನ ಮಂದಿರಕ್ಕೆ ಬರ್ತಾ ಇದ್ದೆ ಯಾಕಂದರೆ ಪತಿವ್ರತ ಹೆಣ್ಣು ಮಕ್ಕಳಿಗೆ ಗಂಡ ಶ್ರೇಷ್ಠ ಪತಿಯೇ ಪರದೈವ ಅದಕ್ಕಾಗಿ ಮಂದಿರಕ್ಕೆ ಬಾ ಅಂತ ಕರೀತಾ ಇದ್ದೆ ಕರೆಯದ ಆದರೆ ಏನಾಗಿದೆ ಏನಾಗಿದ್ರಿ ಸ್ವಾಮಿ ಭಾಮ ಆದರೆ ಎನ್ನುವಂಥ ಒಂದು ಶಬ್ದ ಮುಂದಿನ ಕಾರ್ಯಕ್ಕೆ ಆತಂಕ ಮಾಡ್ತದೆ ನನಗೂ ನಿನ್ನ ಮಂದಿರಕ್ಕೆ ಬರಬೇಕು ನಿನ್ನ ಕೂಡ ನಾಲ್ಕಾರು ದಿನ ಇರಬೇಕು ನಿನ್ನಲ್ಲಿ ಏನಾದರೂ ಸಂಶಯಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಅಪೇಕ್ಷೆ ನನ್ನಲ್ಲಿ ಕೂಡ ಇತ್ತು ಆದರೆ ಏನಾಗ್ಯದ ಏನಾಗ್ಯದ್ರಿ ಸ್ವಾಮಿ ನಾನು ಭಕ್ತರ ಮಂದಿರಕ್ಕೆ ಹೋಗಬೇಕಾಗಿದೆ ಯಾಕೆ ಭಕ್ತರು ನನ್ನ ಧ್ಯಾನ ಮಾಡ್ಲಿಕ್ಕತ್ತಾರೆ ಭಕ್ತರು ಸಂಕಷ್ಟದಲ್ಲಿದ್ದಾರೆ ಅದಕ್ಕಾಗಿ ಭಕ್ತರ ಮಂದಿರಕ್ಕೆ ನಾನು ಹೋಗಬೇಕಾಗಿದೆ ನೋಡಿ ಸ್ವಾಮಿ ಭಕ್ತರ ಮಂದಿರಕ್ಕೆ ಹೋಗಲಾಕ ನಾನೇನು ಬೇಡ ಅನ್ನಂಗಿಲ್ಲರಿ ಬೇಡ ಅನ್ನಬಾರ್ದು ಬಾಮ ಅದು ಅನ್ನೋದಿಲ್ಲಂತ ಏನಿಲ್ಲರಿ ಮೊದಲು ನೀವು ನನ್ನ ಮಂದಿರಕ್ಕೆ ಬರ್ರಿ ಅಲ್ಲಿ ನನ್ನ ಮಂದಿರಕ್ಕೆ ಬಂದು ನೀವು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಸ್ವಾಮಿ
ನಾನು ನಿಮ್ಮ ಪಾದ ಸೇವಾ ಮಾಡಬೇಕು, ನಂತರ ನೀವು ಬೇಕಾದ್ರೆ ಮಂದಿರಕ್ಕೆ ಭಕ್ತರ ಮಂದಿರಕ್ಕೆ ಹೋಗ್ರಿ, ಆದರೆ ಸದ್ಯ ನೀವು ನನ್ನ ಮಂದಿರಕ್ಕೆ ಬರಬೇಕ್ರಿ ಸ್ವಾಮಿ. ಭಾಮಾ, ನಿನ್ನ ಮಾತು ಕರೆಯದ, ಯಾಕೆ ಪತಿವ್ರತ ಹೆಣ್ಣು ಮಕ್ಕಳಿಗೆ ಗಂಡನ ಪಾದವೇ ಶ್ರೇಷ್ಠ, ಅಂದರೆ ಪತಿವ್ರತ ಹೆಣ್ಣು ಮಕ್ಕಳು ಗಂಡನ ಪಾದ ಸೇವೆಯನ್ನು ಮಾಡುವುದು ಧರ್ಮದ, ಅದಕ್ಕಾಗಿ ನೀನು ನನ್ನನ್ನು ಮಂದಿರಕ್ಕೆ ಬಾ ಅಂತ ಕರೀತಾ ಇದ್ದೆ. ಹೌದಲ್ಲೋ? ಹೌದು ಸ್ವಾಮಿ, ಅಷ್ಟೇ ಅದರಿ. ನೋಡ್ರಿ, ಮಂದಿರಕ್ಕೆ ಬಂದು ಪಾದ ಸೇವೆ ಮುಗಿಸ್ಕೊಂಡು ನೀವು ಮುಂದಕ್ಕೆ ಹೋಗ್ರಿ. ಹಾಂ, ನಾಲ್ಕಾರು ದಿನಗಳಿಂದ ನನ್ನ ದರ್ಶನ ಇಲ್ಲ, ಸ್ಪರ್ಶನೆ ಇಲ್ಲ, ಸಂಭಾಷಣೆ ಇಲ್ಲ, ಮೇಲಾಗಿ ಪಾದ ಪೂಜೆನೂ ಆಗಿಲ್ಲ. ಹೌದಲ್ಲೋ? ಪತಿವ್ರತ ಹೆಣ್ಣು ಮಕ್ಕಳಿಗೆ ತಮ್ಮ ಗಂಡನ ಪಾದ ಪೂಜೆ ಶ್ರೇಷ್ಠದ, ಅದಕ್ಕಾಗಿ ನೀನು ನನ್ನ ಮಂದಿರಕ್ಕೆ ಕರಿತಾ ಇದ್ದೀಯ. ಹೌದಲ್ಲ ಭಾಮ? ಹೌದ್ರಿ ಸ್ವಾಮಿ, ನನ್ನ ಮಂದಿರಕ್ಕೆ ಬರೀ ಅಂತ ಕರಿತಾ ಇದ್ದೀನಿ. ಭಾಮ, ನಿನ್ನ ಮಾತು ಕರೆಯದ, ಯಾಕೆ ಪತಿವ್ರತ ಹೆಣ್ಣು ಮಕ್ಕಳು ಗಂಡನ ಪಾದ ಪೂಜೆಯನ್ನು ಮಾಡುವುದರಲ್ಲಿ ಅವರಿಗೊಂದು ಆನಂದದ, ಆದರೆ ಸಮಯ ಇಲ್ಲ. ನೀನು ಸದ್ಯ ಇರುವಂಥ ಈ ಆ ಮಂದಿರ ಯಾರ್ದು? ಅದು ನಿಮ್ಮದೇ ಅಲ್ರಿ ಸ್ವಾಮಿ. ಹಾಗಾದರೆ ಇಲ್ಲಿ ಬಂದಿದೆಯಲ್ಲ ಈ ಇದು ಈ ರುಕ್ಮಿಣಿ ಮಂದಿರ, ಆತ ಇದು ಯಾವ ಮಂದಿರ ಯಾರ್ದು? ಇದು ತಮ್ಮದೇ ಸ್ವಾಮಿ. ಹಾಗಾದರೆ ಆ ನಿನ್ನ ಮಂದಿರ ಅದು ನನ್ನದೇ, ಇಲ್ಲಿ ಬಂದಂಥ ಇದು ರುಕ್ಮಿಣಿ ಮಂದಿರ ಇದು ನನ್ನದೇ ಅಂದಮೇಲೆ ಮಂದಿರಗಳಲ್ಲಿ ಭೇದ ಮಾಡೋದು ಬೇಡ. ನಿನಗೆ ಪಾದ ಸೇವೆ ಮಾಡಬೇಕನ್ನುವಂಥ ಅಪೇಕ್ಷೆ ಹೌದಲ್ಲೋ? ಹೌದ್ರಿ ಸ್ವಾಮಿ. ಹಾಗಾದರೆ ಇಲ್ಲೇ ನನ್ನ ಪಾದ ಸೇವೆಯನ್ನು ಮುಗಿಸು, ನೀನು ನಿನ್ನ ಮಂದಿರಕ್ಕೆ ಹೋಗು, ನಾನು ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಗಳಿಗೆ ಹೋಗ್ತೀನಿ ಭಾಮ. ಸ್ವಾಮಿ, ಅಲ್ಲ ನಾನು ಎಷ್ಟು ಕಳಕಳಿಯಿಂದ ಕರೆದೇನಿ, ಅಲ್ಲಿಂದ ಇಲ್ಲಿವರೆಗೆ ಬಂದೇನಿ, ಮತ್ತು ಭಕ್ತರು ಭಕ್ತರು ಅಂತೀರಿ, ನಿಮಗೆ ಭಕ್ತರು ಹೆಚ್ಚು ಅಥವಾ ಮಾಡಿಕೊಂಡು ಹೆಂಡ್ರೆ ಹೆಚ್ಚು? ಹಾಗೆ ಮಾತಾಡಬಾರ್ದು ಭಾಮ. ನೋಡು ಸತ್ಯ ಭಾಮ, ಭಕ್ತರಲ್ಲಿ ಇದ್ದಂಥ ಭಕ್ತಿ ಹೆಂಡರಲ್ಲಿ ಇದ್ದರೆ ಅವರು ಹೆಚ್ಚಂದ್ರೆ, ಹೆಂಡರು ಅನ್ನೋದು ಭಕ್ತರು ಅನ್ನುವಂಥ ಭೇದ ಭಾವ ನನ್ನಲ್ಲಿ ಇಲ್ಲ. ಯಾಕ್ರಿ ಸ್ವಾಮಿ ನನ್ನಲ್ಲಿ ಭಕ್ತಿ ಇಲ್ಲೇನ್ರಿ? ಮತ್ತು ನಿಮಗೆ ಭಕ್ತರಲ್ಲಿದ್ದಂಥ ಭಕ್ತಿ ಮತ್ತು ಹೆಂಡರಲ್ಲಿದ್ದಂಥ ಭಕ್ತಿ ಅಂತ ಭೇದ ಮಾಡ್ತಾ ಇದ್ರಿ. ಭಕ್ತರಲ್ಲಿದ್ದಂಥ ಭಕ್ತಿ ಅದು ಎಂಥದ್ರಿ? ಮತ್ತು ನಾನು ನಿಮ್ಮ ಹೆಂಡತಿ ಆಗಬೇಕಾದ್ರೆ ನನ್ನಲ್ಲಿ ಭಕ್ತಿ ಇದ್ದಲೇ ನಾನು ಆಗಿದ್ದೀನಿ ರೀ. ಹಾಂ ಸತ್ಯಭಾಮ, ಭಕ್ತಿ ಅದ ಇಲ್ಲ ಅನ್ನೋದಿಲ್ಲ, ಆದರೆ ಭಕ್ತಿಯಲ್ಲಿ ಭೇದ ಆಗ್ಯದ. ಏನು ರೀ ಸ್ವಾಮಿ ಭಕ್ತಿಯೊಳಗೆ ಭೇದ, ಅದು ಹೇಗ್ರಿ? ನನಗೆ ತಿಳಿತಾ ಇಲ್ಲ ಅಲ್ಲರಿ. ನೋಡು ಭಾಮ, ನಿನ್ನಲ್ಲಿರ್ತಕ್ಕಂಥ ಭಕ್ತಿ ಯಾವುದು ಹಾಗೂ ನನ್ನ ಭಕ್ತರಲ್ಲಿರ್ತಕ್ಕಂಥ ಭಕ್ತಿ ಯಾವುದು ಅದು ನಿನಗೆ ತಿಳಿಸಿ ಹೇಳಿದರೆ ಗೊತ್ತಾಗ್ತದೆ. ಹೌದು ಸ್ವಾಮಿ, ಯಾಕಂತಂದರೆ ಭಕ್ತಿ ಅಂತಂದರೆ ನಾನು ಒಂದೇ ಅಂತ ತಿಳ್ಕೊಂಡೀನಿ. ಭಕ್ತರಲ್ಲಿದ್ದಂಥ ಭಕ್ತಿ ಯಾವುದು ಮತ್ತು ನನ್ನಲ್ಲಿರ್ತಕ್ಕಂಥ ಭಕ್ತಿ ಯಾವುದು ಅದನ್ನು ನನಗೆ ತಿಳಿಸಿಕೊಡ್ಬೇಕು. ನೋಡ್ರಿ ನೋಡು ಸತ್ಯಭಾಮ, ಭಕ್ತಿಯಲ್ಲಿ ಎರಡು ವಿಧ, ಒಂದು ಕಾಮ್ಯ ಭಕ್ತಿ, ಇನ್ನೊಂದು ನಿಷ್ಕಾಮ್ಯ ಭಕ್ತಿ ಅಂತೇಳಿ. ಅಂದರೆ ಏನು? ಈಗ ಕಾಮ್ಯ ಭಕ್ತಿ ಅಂತಂದರೆ ಏನು? ಈಗ ಐಚ್ಛಿಕ ಭೋಗಗಳನ್ನು ಅಪೇಕ್ಷೆ ಮಾಡಿ ಕೆಲವು ಮಂದಿ ಭಕ್ತಿ ಮಾಡ್ತಾರೆ. ಹೇಗೆ? ಯಾರಿಗೆ ಬಡತನ ಇರ್ತದೆ ಅವರು ನಮಗೆ ಶ್ರೀಮಂತಿಕೆ ಬರಲಿ ಅಂತೇಳಿ ಮಾಡ್ತಕ್ಕಂಥ ಭಕ್ತಿ. ಇಷ್ಟು ಅಲ್ಲದೆ ಯಾರಿಗೆ ಮಕ್ಕಳಿರೋದಿಲ್ಲ ಅವರು ತಮಗೆ ಮಕ್ಕಳಾಗಲಿ ಅಂತೇಳಿ ಇವರು ಮಾಡ್ತಕ್ಕಂಥ ಭಕ್ತಿ. ಹೀಗೆ ತಮಗೆ ಐಶ್ವರ್ಯ ಪ್ರಾಪ್ತಿಯಾಗಲಿ ಮಕ್ಕಳಾಗಲಿ ಇಂಥ ಒಂದು ಐಚ್ಛಿಕ ಭೋಗಗಳನ್ನು ಮನದಲ್ಲಿ ಇಟ್ಟುಕೊಂಡು ಮಾಡ್ತಕ್ಕಂಥ ಭಕ್ತಿ ಏನದ ಅದಕ್ಕೇಂತಾರೆ ಕಾಮ್ಯ ಭಕ್ತಿ. ಕಾಮ್ಯ ಭಕ್ತಿ ಅನ್ನೋದು ಮನಸ್ಸಿನಲ್ಲಿ ಒಂದು ಯಾವುದೇ ಒಂದು ಕಾಮಿತ ವಸ್ತುವನ್ನು ಇಟ್ಟುಕೊಂಡು ಮಾಡತಕ್ಕಂಥ ಭಕ್ತಿ. ಆದರೆ ನಿಷ್ಕಾಮ್ಯ ಭಕ್ತಿ ಅಂತಂದ್ರೆ ಏನು? ಯಾವ ಐಚ್ಛಿಕ ಭೋಗಗಳ ಮೇಲೆ ಆಶೆಯನ್ನು ಮಾಡದೆ ನಿರಾಭಾರ್ಯ ಅಂತ ಪರಮಾತ್ಮ ನೀನು ನನಗೆ ದರ್ಶನ ಕೊಡಬೇಕು, ನಿನ್ನ ಸಂಘ ನನಗೆ ಆಗಬೇಕು, ನಿನ್ನಿಂದ ನನಗೆ ಆನಂದ ಆಗಬೇಕು ಅಂತೇಳಿ ಕೇವಲ ಆನಂದಕ್ಕಾಗಿ ನನ್ನನ್ನು ಕೊಡುವುದಕ್ಕಾಗಿ ಐಚ್ಛಿಕ ಭೋಗಗಳನ್ನು ನಿರಾಕರಣೆ ಮಾಡಿ ಮಾಡತಕ್ಕಂಥ ಭಕ್ತಿ ಏನದ ಅದು ನಿಷ್ಕಾಮ್ಯ ಭಕ್ತಿ. ಆ ನಿಷ್ಕಾಮ್ಯ ಭಕ್ತಿ ನನ್ನ ಭಕ್ತರಲ್ಲಿ ಅದ, ಅದು ನಿನ್ನಲ್ಲಿ ಇಲ್ಲ. ಅದಕ್ಕಾಗಿ ನಿನಗೆ ಕಾಮ್ಯ ಭಕ್ತಿ ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಭೇಟಿ ಆಗಬೇಕಾಗಿತ್ತು, ಅದರಂತೆ ನಿನಗೆ ಭೇಟಿ ಆಗ್ಯದ, ನಿನ್ನ ಇಚ್ಛಾ ಪೂರ್ತಿ ಆಗ್ಯದ, ನಾನು ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಗಳಿಗೆ ಹೋಗಿ ಬರ್ತಾ ಇದ್ದೀನಿ.